ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ನೀವು ಕುಡಿಯಲ್ಲಿ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ಸಿರಿಧಾನ್ಯಗಳ ಹಾಲು ಬಿಜೆಪಿ ಬಗ್ಗೆ ಮುನಿಸು ಸ್ವಪಕ್ಷದ ವಿರುದ್ಧವೇ ವಾಗ್ದಾಳಿ ಕಾಂಗ್ರೆಸ್ ಸಚಿವರ ಜೊತೆಯಲ್ಲಿ ಬಿಜೆಪಿ ಶಾಸಕ ಯಲಹಂಕ ಶಾಸಕ ವಿಶ್ವನಾಥ್ ಮುಂದಿನ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಎಸ್ ಆರ್ ವಿಶ್ವನಾಥ್ ಅವರು ಏರು ದನಿಯಲ್ಲಿ ಮಾತಾಡ್ತಾರೆ ಎಸ್ ಆರ್ ವಿಶ್ವನಾಥ್ ಅವ್ರಿಗೂ ಸೀಟು ಬರ್ತದೆ ಎಸ್ ಆರ್ ವಿಶ್ವನಾಥವ್ರು ಸಿಡಿದ್ ಅನ್ನೋದಕ್ಕೆ ಈ ಬಾರಿ ಅಧಿವೇಶನ ಸಾಕ್ಷಿ ಆಯಿತು ಪ್ರತಿಪಕ್ಷ ನಾಯಕ ಆರ್ ಅಶೋಕನ ಬೋರ್ಡ್ ಕಿತಾಕಿ ಅಲ್ಲಿವರೆಗೂ ನಾನು ಒಳಗೆ ಬರೋಲ್ಲ ಇದು ತಮ್ಮದೇ ಪಕ್ಷದ ನಾಯಕರಿಗೆ ತಮ್ಮದೇ ಪ್ರತಿಪಕ್ಷ ನಾಯಕನ ವಿರುದ್ಧ ಎಸ್ ಆರ್ ಅವ್ರು ಹೇಳಿದಂಥ ಹೇಳಿಕೆ ಮುನಿರತ್ನ ಅವ್ರು ಬಂದರು ಹಣ ಬಾರಣ ಒಳಿಕೆ ಇರಲಿ ಆಗಿದ್ದಾಗೋಯ್ತು ಅಂತ ವಿಜಯೇಂದ್ರ ಅವ್ರು ಬಂದರು ಏ ಬನ್ನಿ ಸರ್ ಏನು ಅಂತ ವಿಪಕ್ಷ ನಾಯಕ ಆರ್ ಅಶೋಕನ ಬೋರ್ಡ್ ಕಿತ್ತಾಕಿ ಆಮೇಲೆ ಬರ್ತೀನಿ ಅಂದರು ಕೇವಲ ಯತ್ನಾಳ್ ಬೆಲ್ಲದ್ ರಮೇಶ್ ಜಾರಕಿಹೊಳಿ ಅಥವಾ ಸೋಮಣ್ಣ ಅವರುಗಳಷ್ಟೇ ಅಲ್ಲ ಪಿಯ ಸದ್ಯದ ಸಾರಥಿಗಳನ್ನು ವಿರೋಧಿಸೋರು ಎಸ್ ಆರ್ ವಿಶ್ವನಾಥ್ ಕೂಡ ತುಂಬಾನೇ ಕಂಠಾಘೋಷವಾಗಿ ಅಶೋಕ್ ಅವ್ರನ್ನ ಖಂಡಿಸ್ತಾರೆ ಬೆಳಗಾವಿ ಅಧಿವೇಶನದ ಬಳಿಕ ಬೆಂಗಳೂರಲ್ಲಿ ಮಾತನಾಡಿದಂಥ ಅವರು ಸ್ವಪಕ್ಷದ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದರು ಅತಿ ಅಮೂಲ್ಯವಾದ ಸಾಕಷ್ಟು ಅಂಶಗಳ ಮೂಲಕ ಪ್ರತಿಪಕ್ಷಗಳು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೋದಿತ್ತು ಅದು ಯಾಕ್ ಸೆಷನ್ ಮಾಡಿದ್ರು ಯಾರು ಸರಿಯಾಗಿ ಮಾತಾಡಲಿಲ್ಲ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸವನ್ನ ಯಾವೊಬ್ಬ ಬಿಜೆಪಿ ನಾಯಕ ಕೂಡ ಮಾಡಲಿಲ್ಲ ಅನ್ನೋ ಬೇಸರ ನನಗಿದೆ ನಾನು ಮಾತಾಡಕ್ಕೆ ನಿಂತರೆ ನಂಗೂ ಸಪೋರ್ಟ್ ಕೊಡಲಿಲ್ಲ ಅನ್ನೋ ರೀತಿಯಲ್ಲಿ ಬೇಸರ ವ್ಯಕ್ತಪಡಿಸಿದ್ರು ಇತ್ತೀಚೆಗಷ್ಟೇ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆರ್ ಅಶೋಕ್ ಅವರ ವಿರುದ್ಧ ಮುಗಿಬೀಳ್ತಿರುವಂತಹ ಎಸ್ ಆರ್ ವಿಶ್ವನಾಥ್ ಅವರು ಏಕಾಏಕಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಯಾಕೆ ಭೇಟಿ ಮಾಡ್ತಾರೆ ಅನ್ನೋ ಹೊಸ ಚರ್ಚೆ ಶುರುವಾಗೈತೆ ಹೌದು ಭೇಟಿ ಆಗಿದ್ದಾರೆ ಅವರೇ ಹೇಳೋರು ಅದಕ್ಕೆ ಬೇರೆ ಅರ್ಥ ಕಲ್ಪಿಸ್ಬೇಡಿ ಕ್ಷೇತ್ರದ ಅಭಿವೃದ್ಧಿ ಮತ್ತೊಂದು ಮಗದೊಂದು ಅಂತ ಹೋಗಿದೆ ಅಂತ ಕ್ಷೇತ್ರದ ಅಭಿವೃದ್ಧಿಗಳಿಗಾಗಿ ಶಾಸಕರುಗಳು ಸಿ ಎಮ್ ಹತ್ರ ಡಿ ಸಿ ಎಮ್ ಹತ್ರ ಹೋಯ್ತಾರೆ ಸಚಿವರುಗಳ ಹತ್ರ ಬೇರೆ ಪಕ್ಷದ ಶಾಸಕರು ಅಷ್ಟಾಗಿ ಯಾಕೆ ಹೋಯ್ತಾರೆ ಅನ್ನೋ ಚರ್ಚೆ ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ ಹೆಬ್ಬಾರ್ ಅವರು ಹೋಯ್ತಾರೆ ಅಂದರೆ ಬಿಡೋ ಅವ್ರದ್ದೇನು ಹೊಸ್ತಲ್ಲ ಅನ್ಬೋದು ಆದರೆ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ದನ್ನು ನೋಡಿದ್ರೆ ಏನೋ ನಡೀತಾ ಇದೆ ಅನ್ನೋ ಲೆಕ್ಕಾಚಾರ ಯಾರನ್ನೂ ಸುಳ್ಳು ಅನ್ನೋಕ್ಕಾಗಲ್ಲ ಸ್ವಾಮಿ ಆಮೇಲೆ ಯಾವ್ದನ್ನೂ ನೀವು ಅನ್ಕೊಂಡಿರೋದು ಅನ್ನೋಕ್ಕಾಗಲ್ಲ ನಾವು ಅನ್ಕೊಂಡಿದ್ವಿ ವಿಧಾನಸಭೆ ಚುನಾವಣೆಗೆ ಮೊದಲು ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ನಿಜ ಆಯಿತು ಅವ್ರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ನಾವು ಅಂದ್ಕೊಂಡಿರಲಿಲ್ಲ ಯಾರೂ ಅಂದ್ಕೊಂಡಿರಲಿಲ್ಲ ಆಗೋಗ್ಬಿಡ್ತಲ್ಲ ಹೀಗಾಗಿ ರಾಜಕೀಯದಲ್ಲಿ ಯಾವಾಗ ಏನು ಯಾಕೆ ಹೇಗೆ ಏನಾಯ್ತು ಗೊತ್ತಾಗಲ್ಲ ರಾಜಕೀಯದಲ್ಲಿ ಯಾರು ಶತ್ರು ಅಲ್ಲ ಯಾರು ಮಿತ್ರರೂ ಅಲ್ಲ ಹೀಗಾಗಿ ಪ್ರತಿಕ್ಷಣ ತಂತ್ರ ಪ್ರತಿತಂತ್ರ ಕುತಂತ್ರ ನಡೀತಿರತ್ತೆ ಏನಕ್ಕಾಗಿ ಅಧಿಕಾರಕ್ಕಾಗಿ ಅಷ್ಟೇ ಅನುದಾನಕ್ಕೆ ನಮ್ಮ ಜಗಳ ಅಭಿವೃದ್ಧಿಗೆ ನಮ್ಮ ಜಗಳ ಗೆಲ್ಸೋರೆ ಮಾಡಬೇಕು ಕೆಲಸ ಹಾಗಾಗಿ ಎಸ್ ಆರ್ ವಿಶ್ವನಾಥ್ ಅವರ ನಡೆ ಸಾಕಷ್ಟು ಚರ್ಚೆಗಳಿಗೆ ಗುರಿ ಮಾಡಿಕೊಡ್ತಿದೆ ಬಿ ಜೆ ಪಿ ನಾಯಕರ ಕುರಿತು ಮತ್ತೆ ಶಾಸಕ ವಿಶ್ವನಾಥ್ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾವ್ರೆ ಎಲ್ಲ ಕಿಂಗರ್ಸ್ ಹೋಗ್ಬಿಡ್ತಾರ ಅಂತ ಗೊತ್ತಿಲ್ಲಪ್ಪ ಒಂದಷ್ಟು ನೀವು ವೆಬ್ಸೈಟಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಸ್ಟೋರಿಗಳವೆ ಉತ್ತರ ಅವರೇ ಕೊಡಬೇಕು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿದ್ದಕ್ಕೆ ಬೇರೆ ಅರ್ಥ ಕಲ್ಪಿಸೋ ಬೇಡ ಅಂತ ಹೇಳೋರೆ ಬಟ್ ಆರ್ ಅಶೋಕ್ ವಿರುದ್ಧದ ಮುನಿಸು ಬಿಜೆಪಿಗೆ ಅತಿ ದೊಡ್ಡ ಸೆಟ್ ಬ್ಯಾಕ್ ವಿಶ್ವನಾಥ್ ಅವ್ರ ನಡೆ ಏನಾಗಿರುತ್ತೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ